ಪಾಲರ್ ಟಿವಿಗೆ ಸ್ವಾಗತ. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬರ್ಸ್ ಆಗಿ ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಉದ್ದೇಶ ನಮ್ಮ ನಿನ್ನೆ ತಾನೇ ನಮ್ಮನ್ನು ಅಗಲಿದಂತ ಪರಮ ಪೂಜ್ಯರು, ನಮ್ಮ ಎಲ್ಲರ ಶಕ್ತಿಯನ್ನ, ನಮ್ಮ ಧರ್ಮದ ಒಂದು ಶಕ್ತಿಯನ್ನ ಹೆಚ್ಚಿಸಿದಂತ ಮಹಾನ್ ವ್ಯಕ್ತಿಗಳು, ಹಿರಿಯ ಜೀವಿಗಳು ಆಗಿರ್ತಕ್ಕಂಥ ಶ್ರೀ 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 ವಿಶ್ವೇಶ್ವರ ವಿಶ್ವೇಶತೀರ್ಥ ಸ್ವಾಮೀಜಿಗಳು, ಇವರ ಒಂದು ಅಕಾಲಿಕ ಮರಣದ ಒಂದು ನೋವಿನಲ್ಲಿ ಬಂದವರಿಗೆ ನಾವು ಶ್ರದ್ಧಾಂಜಲಿಯನ್ನು ಸಲ್ಲಿಸುವುದರ ಜೊತೆಗೆ ನಮ್ಮ ಕೆಜಿಎಫ್ನ ಸರ್ಕಾರಿ ನೌಕರ ಸಂಘದ ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮವನ್ನು ಬಹಳ ಸರಳವಾಗಿ ನಾವಿವತ್ತು ಆಚರಣೆ ಮಾಡುವ ಒಂದು ಉದ್ದೇಶದಿಂದ ನಾವಿವತ್ತು ಈ ಒಂದು ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮವನ್ನು ನಾವು ಸನ್ಮಾನ್ಯ ವಿಶ್ವೇಶ್ವರ ತೀರ್ಥರ ಒಂದು ಅಗಲಿಕೆಯ ನೋವಿನಲ್ಲಿ ನಾವು ಯಾವುದೇ ಒಂದು ಪ್ರಾರ್ಥನೆ ಮತ್ತೆ ಕಾರ್ಯಕ್ರಮವನ್ನು ದೀಪ ಬೆಳಗುವುದರ ಮೂಲಕ ಉದ್ಘಾಟನೆ ಮಾಡದೆ ನೇರವಾಗಿ ನಾವು ಅವರಿಗೆ ಶ್ರದ್ಧಾಂಜಲಿಯನ್ನು ಸಲ್ಲಿಸುವುದರ ಮೂಲಕ ನಾವು ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ನಾವು ಚಾಲನೆಯನ್ನು ಕೊಡಬೇಕು ಅಂತ ಹೇಳಿ ಎಲ್ಲ ನಮ್ಮ ಅತಿಥಿ ಮಾನ್ಯರಲ್ಲಿ ನಡೆದಂತ ಒಂದು ಬಹಳಷ್ಟು ವಿಷಾದನೀಯವಾದಂತಹ ಸಂಗತಿ ಅಂತಂದ್ರೆ ಶ್ರೀ ವಿಶ್ವೇಶ್ವರ ತೀರ್ಥರು ದೈವಾಧೀನರಾಗಿರ್ತಕ್ಕಂಥದ್ದು. ಅವರು ಶಿಕ್ಷಣ ಇಲಾಖೆಗೆ ಹಾಗೆಯೇ ಶಿಕ್ಷಣಕ್ಕೆ ವಿಶೇಷ ಆಹ್ವಾನಿತ ಹಾಗೂ ಎಲ್ಲ ಸರ್ಕಾರಿ ನೌಕರರಿಗೆ ಪತ್ರಿಕಾ ಮಾಧ್ಯಮದವರಿಗೆ ಈ ದಿನ ನಾವು ಕಾರ್ಯಕ್ರಮವನ್ನ ಮುಂಚೆನೆ ಆಯೋಜನೆ ಮಾಡ್ಕೊಂಡಿದ್ವಿ. ಆದ್ರೆ ಆಕಸ್ಮಿಕವಾಗಿ ನಿನ್ನೆ ನಮ್ಮೆಲ್ಲರಿಗೂ ದುಃಖ ಉಂಟಾಗ್ತಕ್ಕಂಥ ಒಂದು ಸುದ್ದಿ ನಮ್ಮೆಲ್ಲರಿಗೆ ಬಂತು. ಏನಪ್ಪ ಅಂದ್ರೆ ನಮ್ಮ ಉಡುಪಿಯ ಪೇಜಾವರ ಶ್ರೀ ವಿಶ್ವೇಶ್ವರತೀರ್ಥ ಸ್ವಾಮೀಜಿಯವರು ನಮ್ಮನ್ನೆಲ್ಲ ಅಲ್ಲಿರ್ತಕ್ಕಂಥದ್ದು ನಮ್ಗೆಲ್ಲ ನೋವುಂಟು ಮಾಡತಕ್ಕಂಥ ಒಂದು ಸಂಗತಿ ನಿನ್ನೆ ಗೊತ್ತಾಯ್ತು. ಹಾಗಾಗಿ ನಾವು ಕಾರ್ಯಕ್ರಮವನ್ನ ಇಲ್ಲೇ ಮೊಟ್ಟು ಬಳಸಬಾರ್ದು, ಅವರಿಗೆ ಇದನ್ನ ಶ್ರದ್ಧಾಂಜಲಿ ಸಭೆಯನ್ನಾಗಿ ಮಾಡಿ ಆ ಒಂದು ದಿನವನ್ನ ವಿಶ್ವಸಂತ ವಿಶ್ವೇಶ್ವರ ತೀರ್ಥ ಸ್ವಾಮೀಜಿಗಳೊಂದಿಗೆ ತಾನೇ ಸಂತರ ಒಂದು ನೆನಪಿನೊಂದಿಗೆ ಕಾರ್ಯಕ್ರಮವನ್ನು ನಾವು ಆಚರಣೆ ಮಾಡ್ತಾ ಇದ್ದಾರೆ. ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಪೂಜನೀಯರು ಬರುವಂತಿದ್ರು. ಸರ್ವಜ್ಞ ಹಿರಿಯ ಸಿರಿ ನ್ಯಾಯಾಧೀಶರಂತಹ ನಮ್ಮ ದಯಾನಂದ ಸಾಹೇಬರ ಕಾರ್ಯಕ್ರಮಕ್ಕೆ ಬಂದು ತಾವು ಕಾರ್ಯಕ್ರಮವನ್ನು ನಡೆಸಿಕೊಳ್ಬೇಕು ಅಂತ ಅನಿಸಿಕೊಂಡಾಗ ಅವರು ತುಂಬಾ ಮನಸ್ಸಿನಿಂದ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅತ್ಯಂತ ಆತ್ಮೀಯವಾಗಿ ನಾನು ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಮತ್ತೊಬ್ಬ ನನ್ನ ಆತ್ಮೀಯ ಸ್ನೇಹಿತರು ವೇದಿಕೆಯಲ್ಲಿ ಗವರ್ಮೆಂಟ್ ಸರ್ವಿಸ್ ಕರ್ನಾಟಕ ಇನ್ವೈಟೀಸ್ ಅಂಡ್ ದಿ ಪೀಪಲ್ ಫ್ರಮ್ ಪ್ರೆಸ್ ಅಂಡ್ ಮೀಡಿಯಾ ಫ್ರಮ್ ಆನರಿಂಗ್ ದಿ ರೆಪ್ರೆಸೆಂಟೇಟಿವ್ಸ್ ಆರ್ ದಿ ಎಂಪ್ಲಾಯೀಸ್ ಆಫ್ ಗವರ್ಮೆಂಟ್ ಹೂ ಆರ್ ವೆರಿ ಡಿಸಿಪ್ಲಿನ್ಡ್ ನಾನ್ ಕರಪ್ಟ್ ಇಟ್ಸ್ ವೆರಿ ಇಂಪಾರ್ಟೆಂಟ್. The keyword is corruption today, which is spread worldwide. It is not limited to one small town or district or state. KR Koodalli iruvanta devasundara gramadalli
ಹೊಡೆದಂತವನು. ನಾನು ಒಬ್ಬ ಸಿವಿಲ್ ಇಂಜಿನಿಯರಿಂಗ್ ಮಾಡಿ ತದನಂತರ ನೀವೇ ಸರ್ಕಾರಿ ಹುದ್ದೆ ಬೇಕು ಅಂತೇಳಿ ಭಾವಿಸಿದ್ರು. ಅದೇ ಥರನೇ ಸರ್ಕಾರಿ ಹುದ್ದೆಗೋಸ್ಕರವಾಗಿ ಒಂದು 11 ತಿಂಗಳು ಸತತವಾಗಿ ಓದಿ ಪೊಲೀಸು ಸಬ್ ಇನ್ಸ್ಪೆಕ್ಟರ್ ಆಗಿ, ತದನಂತರ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿ ಒಂದು 6 ತಿಂಗಳ ಕೆಲಸ ಮಾಡಿ, ಮಧ್ಯದಲ್ಲೇ KAS ಗ್ರೂಪ್ ಒನ್ ಸೆಲೆಕ್ಷನ್ ಆಗಿ KAS ಅಧಿಕಾರಿಯಾಗಿ ಒಂದು 7.5 ವರ್ಷ ಕೆಲಸ ಮಾಡಿ. ಅಂದ್ರೆ ಸರ್ಕಾರಿ ಕೆಲಸ ಟೋಟಲ್ 14 ವರ್ಷ ಕೆಲಸ ಮಾಡಿದ ಅನುಭವ ಇದೆ ವಿಧ ವಿಧ ಇಲಾಖೆಗಳ. ಕುಟುಂಬದ ಬ್ಯಾಕ್ಗ್ರೌಂಡ್ ತಗೊಂಡ್ರೆ 10 ಜನ ಮಕ್ಕಳು, ರೈತ ಕುಟುಂಬ, ಎಮ್ಮೆ ಹಾಲು ಕರೆದು ನಮ್ಮನ್ನೆಲ್ಲ ಪೋಷಣೆ ಮಾಡಿದ್ದು ನಮ್ಮ ತಂದೆ ತಾಯಿ. ಅದು ನನ್ನ ಬ್ಯಾಕ್ಗ್ರೌಂಡ್. ನಿಮಗೂ ಅದೇ ಬ್ಯಾಕ್ಗ್ರೌಂಡ್ ಸಾಕಷ್ಟು ಜನ ಇದ್ದು ನಾನು ಭಾವಿಸಿದ್ದೆ. ಯಾಕೆ ನಮ್ಮ ಬ್ಯಾಕ್ಗ್ರೌಂಡ್ ನಾವು ಹೇಳ್ಕೊಬೇಕಂದ್ರೆ, ಇಂತ ಮುಂಚೆ ಈ ಕಾರ್ಯಕ್ರಮ ತಾವುಗಳು ಪೂಜ್ಯರ ಒಂದು ಶ್ರದ್ಧಾಂಜಲಿ ಸಭೆಯನ್ನಾಗಿ ಮಾರ್ಪಡಿಸಿದ್ದಕ್ಕೆ ತಮಗೆ ತುಂಬ ಹೃದಯದ ವಂದನೆಗಳನ್ನು ಸಲ್ಲಿಸ್ತೇನೆ. ಯಾಕೆಂದರೆ ಇದು ನಿಜವಾಗ್ಲೂ ಆಗಬೇಕಾದಂಥ ಒಂದು ಬೆಳವಣಿಗೆ. ನಾನು ಈ ಕಾರ್ಯಕ್ರಮಕ್ಕೆ ಇವತ್ತು ಬರೋದೋ ಬೇಡವೋ ಅಂತ ಭಾಳ ಗೊಂದಲದಲ್ಲಿದ್ದೆ. ಯಾಕೆಂದರೆ ಈಗಾಗಲೇ 3 ದಿನಗಳ ಶೋಕಾಚರಣೆಯನ್ನು ಘೋಷಣೆ ಮಾಡಲಾಗಿದೆ. ಅಂಥದ್ರಲ್ಲಿ ಈ ಕಾರ್ಯಕ್ರಮದಲ್ಲಿ ಹೇಗಪ್ಪ ನಾವು ಪಾಲ್ಗೊಳ್ಳೋದು ಅಂತ ರವಿ ರೆಡ್ಡಿ ಅವ್ರನ್ನ ಭಾಳಷ್ಟು ಬೆಳಗ್ಗೆಯಿಂದ ನಾನು 4-5 ಸತಿ ಕೇಳಿದ್ದೀನಿ. ಇಲ್ಲ ಸರ್, ಈ ರೀತಿ ನಾವು ಅದನ್ನು ಮಾರ್ಪಾಡು ಮಾಡಿಕೊಂಡಿದ್ದೇವೆ, ಆದ್ದರಿಂದ ಕಾರ್ಯಕ್ರಮ ಮುಂದುವರಿಯೋದಕ್ಕೆ ಯಾವುದೇ ಅಭ್ಯಂತರ ಇಲ್ಲ ಅಂತ ಹೇಳಿದ್ರು. ಆದ್ದರಿಂದ ಈ ಕಾರ್ಯಕ್ರಮದಲ್ಲಿ ಈ ಶ್ರದ್ಧಾಂಜಲಿ ಸಭೆಯಲ್ಲಿ ಪಾಲ್ಗೊಳ್ತಾ ಇರೋದಕ್ಕೆ ನನಗೂ ಸಹ ಮನಸ್ಸಿತ್ತು. ಎಲ್ಲಾದರೂ ಒಂದು ಕಡೆ ಆ ಒಂದು ದಿವ್ಯ ಚೇತನಕ್ಕೆ ಶ್ರದ್ಧಾಂಜಲಿಯನ್ನು ಅರ್ಪಿಸುವ ಒಂದು ಕಾರ್ಯಕ್ರಮ ಆಗಬೇಕು ಅಂತ ನನ್ನ ಮನಸ್ಸಲ್ಲಿತ್ತು. ಅದು ನೆರವೇರ ಪರವಾಗಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಈಗಾಗಲೇ ಗಣ್ಯರು ಹೇಳಿದ ಹಾಗೆ ಅವರು ಈ ನಾಡಿನಲ್ಲಿ ಮತ್ತೆ ಹುಟ್ಟು ಬರಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತೇವೆ. ಇನ್ನು ನಾವು ಈ ದಿನ ಈ ಸರ್ಕಾರಿ ನೌಕರರ ಸಂಘದ ವತಿಯಿಂದ ಈ ಹೊಸ ವರ್ಷದ ಕ್ಯಾಲೆಂಡರನ್ನು ಬಿಡುಗಡೆ ಮಾಡಿದ್ದೇವೆ. ಡಿ ಟಿ ಶ್ರೀನಿವಾಸರವರು ಮಾತಾಡ್ತಾ ಅವ್ರ ಮಾತುಗಳನ್ನು ಕೇಳ್ತಾ ಇದ್ದೆ. ನಾವೆಲ್ಲ ಒಂದು ಸರ್ಕಾರಿ ಕೆಲಸ ಸಿಗೋದೇ ಕಷ್ಟ ಅಂಥದ್ರಲ್ಲಿ ಅವರು ಈ ಎಷ್ಟು ಇಲಾಖೆಯಲ್ಲಿ ಕೆಲಸ ಮಾಡಿದಾರಪ್ಪ ಇವರು ಅಂತ ನನಗೆ ಆಶ್ಚರ್ಯ ಆಗ್ತಾ ಇತ್ತು. ನಾನು ನನ್ನ ವೈಯಕ್ತಿಕ ಅನುಭವ ಹೇಳೋದಾದರೆ, ಸಾಮಾನ್ಯವಾಗಿ ನಾವು ಈ ಮಧ್ಯಮ ವರ್ಗದ ಕುಟುಂಬದಿಂದ ಬಂದವರು ಒಂದು ಸರ್ಕಾರಿ ಕೆಲಸ ಸಿಕ್ಕರೆ ಸಾಕು, ಜೀವನ ಸಾರ್ಥಕ ಆಗುತ್ತೆ ಅನ್ನೋ ಹಾಗೆ ನಾನು ಸಹ ಒಂದು ಮಧ್ಯಮ ವರ್ಗದ ಕುಟುಂಬದಿಂದ ಬಂದಿರೋದ್ರಿಂದ ಎಲ್ಲ SLC ಆದ ತಕ್ಷಣ ಮನೆಯಲ್ಲಿ ಹೇಳ್ತಾರೆ ಟೈಪಿಂಗ್ ಸೇರ್ಕೋ ಅಥವಾ ಇನ್ನೇನಾದರೂ ಕೋರ್ಸ್ಗಳು ಮಾಡ್ಕೋ ಅಂತ ಹೇಳ್ತಾ ಇದ್ದಾರೆ.